ಬನಶಂಕರಿ ವಾರ್ಡ್ನ ಬಿಬಿಎಂಪಿ ಮಾಜಿ ಸದಸ್ಯರಾದ ಅನ್ಸರ್ ಪಾಷಾ ನೇತೃತ್ವದಲ್ಲಿ ಆಹ್ವಾನ್ ಫೌಂಡೇಶನ್ ಸಹಯೋಗದಲ್ಲಿ ಪೌರ ಕಾರ್ಮಿಕರಿಗೆ ಉಚಿತ ದಿನಸಿ ಕಿಟ್ ವಿತರಿಸಲಾಯಿತು. 200ಕ್ಕೂ ಹೆಚ್ಚು ಮಂದಿಗೆ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಮಾಜಿ ಬಿಬಿಎಂಪಿ ಸದಸ್ಯರಾದ ಅನ್ಸರ್ ಪಾಷಾರವರು, ಪೌರ ಕಾರ್ಮಿಕರು ದಿನನಿತ್ಯ ನಗರದ ಶುಚಿತ್ವ ಕಾಪಾಡುತ್ತಾರೆ. ನಮ್ಮ ಮನೆ ಬಾಗಿಲು ಬಂದು ಕಸ ಸಂಗ್ರಹಿಸುತ್ತಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ಎಂದರು. 200ಕ್ಕೂ ಹೆಚ್ಚು ಮಂದಿಗೆ ದಿನಸಿ ಕಿಟ್ ನೀಡಲಾಗಿದೆ ಎಂದರು. ಆಹ್ವಾನ್ ಫೌಂಡೇಶನ್ನ ಕಿಶೋರ್ ಕುಮಾರ್ ಅವರು ಉಪಸ್ಥಿತರಿದ್ದರು. ನಮ್ಮ ವಾರ್ಡ್ನಲ್ಲಿ 181ನಲ್ಲಿ ನಮ್ಮ ಟೀಮ್ಗೆ ಶಕ್ತಿ, ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಕುಟುಂಬ ಚೆನ್ನಾಗಿರಲಿ. ಇದೇ ಥರ ನಾವು ಮುಂದೆ ಬಂದು ನಾಳೆ ದಿವಸ ಗೆದ್ಕೊಂಡು ಈಚೆ ಬಂದರೆ ಶತ್ರುಗಳು ಬಟಾಗಬೇಕು, ನಾವು ಗೆಲುವು ಆಗಬೇಕು. ಈ ಗೆಲುವು ಬಂದು ಅಲ್ಲ ಜನಶಕ್ತಿ ತಾಯಿ ಗೆಲುವು ನಾವು ಯಾರು ಕೊಡಕ್ ಸಾಧ್ಯ ಇಲ್ಲ. ಹಾ, ಶತ್ರುಗಳು ಇರ್ತಾರೆ, ಶತ್ರುಗಳು ಇಲ್ಲಾದ್ರೆ ನನ್ನ ಮೈ ಕಿಡಿಯೋಕ್ಕಾಗಲ್ಲ. ಇವತ್ತು ಅವ್ರಿಗೆ ನಮ್ಮ ಶತ್ರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಕನ್ನಡ ಮಾತಾಡ್ಬೇಕಾದ್ರೆ ಶತ್ರುಗಳಿಗೆ ರೇಷ್ಣೆ ಮಾಡ್ತಿದ್ದಾರೆ, ಇಷ್ಟು ಕನ್ನಡ ಮಾತಾಡ್ತಾರಪ್ಪ, ಹೆಂಗೆ ಶತ್ರುಗಳಿಗೆ ಥ್ಯಾಂಕ್ಸ್. ವೆಂಕಟೇಶ್ ಅವರು ಅಕ್ಷರ ಹೇಳೋದಕ್ಕೆ ಯಾವತ್ತೂ ಒಂದು ಸತಿ ಗೊತ್ತೋಗ್ಬಿಟ್ರೆ ನಮ್ಮ ನಾಗಾಣ ಹೇಳ್ತಾರೆ ಹಿಂಗೆಲ್ಲ ಮಾಡಿ ಹೇಳಿ, ಅವ್ರಿಗೆ ಒಂದು ಥ್ಯಾಂಕ್ಸ್. ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ನಾವು ಸುಲುಟು ಹೊಡಿಬೇಕಾದ್ರೆ ಫಸ್ಟ್ ದೇಶಕ್ಕೆ ಸುಲುಟು, ಆಮೇಲೆ ಟೀಚರ್ಸ್ ಅವ್ರಿಗೆ ಸುಲುಟು ಹೊಡಿಬೇಕು. ಟೀಚರ್ಸ್ ಅವ್ರಿಗೆ ಏನ್ ಮಾಡ್ಬೇಕು, ನಾವು ನಮ್ಮ ದೇಶ ಮನೆ ಮನೆ ಹತ್ರ ಬಂದು ಕ್ಲೀನ್ ಮಾಡ್ತಾರೆ, ಗುಡಿಸ್ತಾರೆ, ಅವ್ರಿಗೆ ದೇವ್ರಿಗೆ ಮೈನಲ್ಲಿ ಎಲ್ಲ ಶಕ್ತಿ ಕೊಟ್ಕೊಂಡು ಅವ್ರ ಮಗು ಚೆನ್ನಾಗಿರ್ಬೇಕು, ಕುಟುಂಬ ಚೆನ್ನಾಗಿರಲಿ. ನೀವು ಅಷ್ಟೇ ಪಿ ಕೆ ಎಸ್ ಅವರು ಎಲ್ಲರಿಗೆ 100 ಜನ ಇರ್ತಾರೆ, 100 ಜನರಲ್ಲಿ 100 ಎಲ್ಲ 100ಕ್ಕೆ 100 ಶಕ್ತಿ ಕೊಟ್ಕೊಂಡು ಕೆಲಸ ಮಾಡ್ಬೇಕು. ನೀವು ಸಂಬಳ ತಗೊಂಡು ಮೇಸ್ತ್ರಿ ಬರೋಟ್ಟೆ ಜಾಸ್ತಿ ಬಿಡಿಸೋದು, ಮೇಸ್ತ್ರಿ ಹೊರಟೋ ಬಿಟ್ರೆ ಕಮ್ಮಿ ಬಿಡಿಸ್ರೆ ಭವಿಷ್ಯದ ತಾಯಿ ನೋಡಿದ್ರೆ ತೊಂದರೆ ಬಿಡ್ತೀರ. ನೀವು ಮೇಸ್ತ್ರಿ ಇರಲಿ ಹೇಳಲಿ, ನಿಮ್ಮ ಕೆಲಸ ನೀವು ಮಾಡ್ಬೇಕು. ಈ ಫಂಕ್ಷನ್ಗೆ ಮಾಡು ಮಾದರಿ ಮಾಡಬೇಕು, ನಿಮ್ಮ ಕರ್ತವ್ಯ ಇದು. ಪಿ ಕೆ ಎಸ್ ಅವ್ರಿಗೆ ತಲೆ ಮೇಲೆ ಕುಣಿಸಿದ್ದಾರೆ ನಾವು, ಯಾಕೆ ನಮ್ಮ ದೇಶ ಕ್ಲೀನು ಒಳ್ಳೇದು ಮಾಡ್ತೀರಿ ಹೇಳಿ. ನೀವು ಅಷ್ಟೇ, ನೀವು ಪ್ರೀತಿ ವಿಶ್ವಾಸದಿಂದ ಫಂಕ್ಷನ್ ಗಾಲೆ ಇಟ್ಕೊಂಡು ಈ ವಾರು ಮಾದರಿ ಮಾಡಬೇಕು ಹೇಳಿ. ನಿಮಗೆ ಮೈಗೆಲ್ಲ ಶಕ್ತಿ ಹೊಂದಿ ನಾವು ನಿಮಗೆ ಹೋರಾಟ ಮಾಡ್ತಿದ್ದೀವಿ. ಇವತ್ತು ಕಿಶೋರು ಬಂದಿರೋ ಯಾಕೆ ಪಿ ಕೆ ಎಸ್ ಅವ್ರಿಗೆ ಒಳ್ಳೇದು ಮಾಡೋದಕ್ಕೆ ನಾವು ಇವರು ಕಿಶೋರ್ಗೆ ಮಾತಾಡ್ಕೊಂಡು ಅವ್ರಿಗೆ ಸಿಟಿ ಕ್ಲೀನ್ ಮಾಡ್ತೀರಾ, ಇಲ್ಲಿ ಮಾಡ್ಕೊಂಡು ಬೇರೆ ವಾರ್ಡ್ ನೋಡಿ ಅವ್ರು ಮಾಡ್ತಾರೆ, ಇದೇ ಥರ ಮಾಡ್ಕೊಂಡು ಪಿ ಕೆ ಎಸ್ ಅವ್ರು ಮಾಡ್ರೆ ದೇಶ ಚೆನ್ನಾಗಿರ್ತದೆ. ನಾವು ಕೊಡೋದು ಅದ್ರಲ್ಲಿ ತಿನ್ಕೊಂಡು ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ಸಂಬಳ ಇಟ್ಕೊಂಡು ಏ ಬಿಡೋ ಮೇಸಿರಿ ಹೊರಟಾಯ್ತು ಆಮೇಲೆ ಮಾಡೋಣ, ಎಲ್ಲ ಹೇಳ್ಕೊಂಡು ತಿನ್ನೋದು ಮೇಸಿರಿ ಬಂದರೆ ತಿಳಿ ಮಾಡೋದು ಅದೆಲ್ಲ ಮಾಡಿಲ್ಲ ಯಾರು ಅಷ್ಟೇ. ಕಣಿಸು ಆಗಲಿ ಗುಡಿಸೋದು, ಮೇಸ್ತ್ರಿ ಬಂದ ಟೈಮು ಗುಡಿಸೋದು, ಅಲ್ಲಿ ಮೇಸ್ತ್ರಿ ಹೊಂಡೆ ಬಿಟ್ಟು ಸಿಗರೇಟ್ ಹೊಡ್ಕೊಂಡು ಬಿಡಿ ಕುಟ್ಕೊಂಡು ಕುತ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡೋದು ಅದೆಲ್ಲ ಮಾಡ್ರೆ ಕರ್ಮ ನಿಮಗೆ ಸ್ವರ್ಗ ಸಿಗಲ್ಲ. ನಿಮಗೆ ಕರ್ಮ ಆಗ್ತದೆ ಸ್ವರ್ಗ ಬೇಕಾದ್ರೆ ಯಾರು ಇಲ್ಲಿ ಬೆಳ್ಳಿ ದೇಶ ಒಳ್ಳೇದಾಗಬೇಕಾದ್ರೆ ನಮ್ಗೆ ಖುಷಿ. ಕಿಶೋರ್ಗೆ ನಮ್ಮ ಕಡೆಯಿಂದ ತಪ್ಪನ ಕ್ಷೇತ್ರದಿಂದ ಬಂಜೀರಿ ವಾರ್ಡು ಈ ವಾರ್ಡ್ ಬಂದು ಇದ್ರಲ್ಲಿ ಬಂಜಿ ತಾಯಿ ವಾರ್ಡಿದು ಅರ್ಥ ಮಾಡ್ಕೊಳ್ಳಿ.
ಇಲ್ಲಿ ಯಾರು ಸುಮ್ಮನೆ ಬರಲ್ಲ ಕೊಡಕ್ಕೆ ಬಂಚಿನ ತಾಯಿ ಕರೆಸ್ಕೊಳ್ಳೋದು ಎಲ್ಲರೂ ಕೊಡ್ರಿ ಎಲ್ಲ ಧರ್ಮಕ್ಕೆ ಕೊಡ್ರಿ ಅವ್ರಿಗೆ ಜಾತಿ ಇಲ್ಲ ಅದಕ್ಕೆ ಎಲ್ಲ ಧರ್ಮಕ್ಕೆ ಜಾತಿ ಅದು ಬಂಚಿನಮ್ಮ ಅದಕ್ಕೆ ಒಬ್ಬ ಇವತ್ತು ನಾನು ಹೇಳಿದ್ದೀನಿ ಏನು ಹೇಳಿದ್ದೀನಿ ಭಾಷಣ ಮಾಡೋ ಟೈಮ್ನಲ್ಲಿ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಅವಾಗ ಹೇಳಿದ್ರೆ ದೇಶ ಚೆನ್ನಾಗಿ ಅದಕ್ಕೆ ಉತ್ತರ ಅದಕ್ಕೆ ನೀವು ಅದನ್ನೆಲ್ಲ ಯಾರ್ಯಾರು ಕೇಳ್ಕೊಂಡು ಏನಪ್ಪ ಸಾಬಿ ಬಿಸ್ಮಿಲ್ಲಾಹಿರ್ ರಹಮಾನ್ ಹೇಳಿದ್ರೆ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ನೀವು ಅದಕ್ಕೆ ಬಿಸ್ಮಿಲ್ಲಾಹಿರ್ ರಹಮಾನ್ ಹೇಳಿದ್ರೆ ದೇಶ ಒಳ್ಳೇದಾಗಲಿ ಗೆಲುವು ಆಗಬೇಕು ದೇಶ ಇದ್ರೆ ನಾವು ಅದು ನಮ್ಮ ಶರೀಯತ್ ಹೇಳ್ತಿದ್ದಾರೆ ನಮ್ಮ ಶರೀಯತ್ನಲ್ಲಿ ಫಸ್ಟು ನಮ್ಮ ದೇಶ ಉಳಿಸ್ಕೊಬೇಕು ಅವನೇ ಅದು ಅದಕ್ಕೆ ನಾವೆಲ್ಲ ಸೇರಿಕೊಂಡು ನೀವು ದೊಡ್ಡಪ್ಪ ಮಕ್ಕಳು ಯಾರು ಹಿಂದೂಗಳು ಚಿಕ್ಕಪ್ಪ ಮಕ್ಕಳು ಯಾರು ಮುಸಲ್ಮಾನರು ಒಂದ್ ತಾಯಿ ಮಕ್ಕಳು ನಾವು ಅರ್ಥ ಮಾಡ್ಕೊಂಡು ನಾನು ಹೇಳ್ತಿದ್ದೀನಿ ಇವಾಗ ಅದರಲ್ಲಿ ನಮ್ಮವರು ಇದರಲ್ಲಿ ಯಾರು ಹೆಸರು ಮರ್ತೋಗ್ಬಿಟ್ರೆ ಏನಪ್ಪ ನನ್ನ ಹೆಸರು ತೊಳಿಲ್ಲ ಅನುಸರಣೆ ಮಾಡಿಲ್ಲ ಏನಪ್ಪ ಅಂತ ನಾನು ಯಾರು ಹೇಳಿಂಗಿಲ್ಲ ಎಲ್ಲ ನೀವೆಲ್ಲರೂ ನಂದು ಬಹಳ ಇವತ್ತು ಇಲ್ಲ ಮುಂಚೆ ಇವಾಗ ಕಿಶೋರ್ ಹೇಳಿದರೆ ಮನೆ ಮನೆ ಹತ್ರ ಇವಾಗ ಮೊಬೈಲ್ ಥರ ಅದರಲ್ಲಿ ಡಾಕ್ಟ್ರುಗಳು ಟ್ಯಾಬ್ಲೆಟ್ಸು ಎಲ್ಲ ಮೆಡಿಷನ್ ಇರ್ತದೆ ಎಲ್ಲ ಬಂದರೆ ನಿಮಗೆಲ್ಲರಿಗೂ ಅನುಕೂಲ ಆಗ್ತದೆ ನೀವು ನಂಬಿಕೆ ಇಟ್ಕೊಳ್ರಿ ನಂಬಿಕೆ ದೇವರು ನಾವು ಏನು ನಾವು ಮನಸ್ಸಿಗೆ ಒಳ್ಳೇದು ಇಟ್ಕೊಂಡಿರ್ತೀರಾ ಒಳ್ಳೇದು ಅದೇ ನಿಮ್ಮ ದೇವರು ನಂಬಿಕೆ ಮೇಲೆ ಹೋಗ್ರಿ ದೇವರು ಒಳ್ಳೇದು ಮಾಡ್ತದೆ ನಾವೆಲ್ಲ ಸೇರಿಕೊಂಡು ಈ ವಾರ್ಡಿಗೆ ಮಾದರಿ ಮಾಡೋಣ ಈ ವಾರ್ಡು ಮಾದರಿ ಆದರೆ ಪಕ್ಕದ ವಾರ್ಡ್ ಮಾದರಿ ಆಗ್ತದೆ ಹಂಗೇ ನೋಡಿಕೊಂಡು ನಮ್ಮ ದೇಶ ಒಳ್ಳೇದಾಗ್ತದೆ ಹೇಳಿ ನಾನು ಮಾತಾಡೋದಕ್ಕೆ ನಮಗೆ ಈ ಟೀಮ್ಗೆ ನಮ್ಮ ಟೀಮ್ಗೆ ಆಮೇಲೆ ಕಿಶೋರ್ ಟೀಮ್ಗೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಮೇಲೆ ಆಗಿರೋದ ನಮ್ಮ ಬಂಚಂಗರಿ ಕಾರ್ಪೊರೇಟ್ ಅದ ಎಸ್ ಅನ್ಸರ್ ಪಾಷಾ ಅವರು ಅನ್ಸರ್ ಅವರು ಆಹ್ವಾನ್ ಫೌಂಡೇಶನ್ ಅವರು ಫಯಾಜ್ ಭಾಯ್ ನಾಸೀರ್ ಭಾಯ್ ಮುಷೀರ್ ಭಾಯ್ ಮೆಹತಾಬ್ ಅವರು ನಾಗಣ್ಣವರು ಮತ್ತು ನಮ್ಮ ಅತ್ತಿನ ನಾಯಕರಾದ ಇದ್ರೀಸ್ ಪಾಷಾ ಅವರು ಪ್ರಸನ್ನ ಅವರು ಮತ್ತು ನಮ್ಮ ವಾಲಂಟ್ರಿ ಟೀಮ್ ಎನ್ ಜಿ ಒ ಟೀಮ್ ಇದೆ ನಮ್ಮ ಸಿಮ್ಷಿನ್ ಟೀಮ್ ಇದೆ ಮತ್ತು ಆಹ್ವಾನ್ ಫೌಂಡೇಶನ್ ಟೀಮ್ ಇದ್ದಂಗೆ ಎಲ್ಲರಿಗೆ ಕೃತಜ್ಞತೆ ನಮಸ್ಕಾರ ಮಾಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರೋ ವಿಷಯನೇ ರೇಷನ್ ಕಿಟ್ ಅನ್ನು ಕೊಟ್ಟಿದ್ದೀವಿ 25,000 ಮನೆ ಬಡ ಕುಟುಂಬದವರಿಗೆ ಅದರಲ್ಲಿ ಬಡ ಕುಟುಂಬರು ಜಾತಿ ಭೇದ ಭೇವ ಏನು ಮಾಡಿದ್ರು ತಾವು ಖುದ್ದಾಗಿ ಒಂದೊಂದು ಮನೆಗೆ ಹೋಗ್ಬಿಟ್ಟು ರೇಷನ್ ಅನ್ನು ಕೊಟ್ಟಿದ್ದಾರೆ ಅದಾದ ನಂತರ ತಿಂಡಿ ಇರಲಿ ಬೇರೆ ಯಾವುದಾದ್ರ ಮೆಡಿಕಲ್ ಸಪೋರ್ಟ್ ಇರಲಿ ಹೆಲ್ತ್ ಇಶ್ಯೂ ಇರಲಿ ಅವ್ರನ್ನ ಮನೆ ಹತ್ರ ಹೋಗಿ ಅವ್ರಿಗೆ ಮಾಡಿಬಿಟ್ಟಿದ್ದಾರೆ ಇವಾಗ ಮತ್ತೊಂದು ನಮ್ಮ ಆಹ್ವಾನ್ ಫೌಂಡೇಶನ್ ಅವರು ನಮ್ಮ ಎಸ್ ಅನ್ಸರ್ ಪಾಷಾ ಅವರಿಗೆ ಒಂದು ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮಾಡ್ಕೊಂಡು ಬರ್ತಾ ಇದಾರೆ ನಮ್ಮ ಬರೋ ದಿನಗಳಲ್ಲಿ ನಮ್ಗೆ ಏನ್ ಇಷ್ಟ ಅಂದ್ರೆ ಅದೇ ತರ ಗೆಲ್ಬೇಕು ನೆಕ್ಸ್ಟ್ ಸತಿನೂ ಗೆದ್ದಿ ಬಡವ್ರಿಗೆ ಕಷ್ಟ ಏನು ಏನಿದೆ ನಮ್ಗೆ ಕ್ಲಿಯರ್ ಮಾಡ್ಬೇಕು ಅಂತ ಮಾಡ್ಕೊಂಡು ಬರ್ಬೇಕು ಅಂತ ನಮ್ಗೆ ನಿಂತಿದೆ ಮಾಡಬೇಕು ಅಂತ ನನ್ನ ಮಾತು ಅಂತ ಅನ್ಸರ್ ಪಸಾಜಿ ಹೇ ಸಪೋರ್ಟ್ ಕೆ ಕಾರಣ ಇತನೆ ಸಾರೇ ಕಾಮ ಕರ್ ಪಾ ರೇ ಔರ್ ಉನ್ಕಾ ಬಿನಾ ಸಪೋರ್ಟ್ ಮೇ ಹಮ್ ಕುಚ್ ನೀ ಕರ್ ಸಕ್ತೆ ಠೀಕ್ ಹೈ ತೋ ಉನ್ಕೆ ವೋ ಹಮಾರೇ ಸಾಥ್ ಯಹಾಂ ಪೇ ಬೈಠೆ ಹುಯೇ ಹೈ ಆಪ್ ಲೋಗ್ ಕೋ ಕುಚ್ ಹೆಲ್ಪ್ ಕರೆಂಗೆ ಔರ್ ಮೇ ಆಪ್ಕೋ ಬತಾನಾ ಚಾಹೂಂಗಾ ಕಿ ಆಹ್ವಾನ್ ಫೌಂಡೇಶನ್ ಜೋ ಹೈ ಯೇ ಆರ್ಗನೈಜೇಶನ್ ಕೋವಿಡ್ ಮೇ ಬಹುತ್ ಸಾರೇ ಕಾಮ ಕಿಯಾ ಬೆಂಗಳೂರು ಕೆ ಊಪರ್ ಸಾರೇ 3 lakh ಸೇ ಜ್ಯಾದಾ ಲೋಗೋ ಕೋ ಮದದ್ ಪಹುಂಚಾ ಹೈ ಆಪ್ಕೋ ರಾಸನ್ ಹೋ ಮೆಡಿಸಿನ್ಸ್ ಹೋ ಯಾ ಕಿಟ್ ಹೋ ಯಾ ಡೆಲಿವರಿ ಕೇಸಸ್ ಹೋ ಯೇ ಸಾರೇ ಚೀಜ್ ಮೇ ಆಹ್ವಾನ್ ಫೌಂಡೇಶನ್ ನೇ ಕಾಮ ಕಿಯಾ ಔರ್ ಜಹಾಂ ಪೇ ಹಮಾರೇ ಬಹುತ್ ಸಾರೇ ಮೈಗ್ರೆಂಟ್ ಲೇಬರ್ ಯಹಾಂ ಪೇ ಫಸೆ ಹುಯೇ ಥೇ ಜೋ ಅಪ್ನಾ ನೇಟಿವ್ ಜಾನೆ ಕೆ ಲಿಯೇ ಪ್ರಯಾಸ್ ಕರ್ ರಹೇ ಥೇ ತೋ ಉನ್ಕೋ ಹಮ್ ಲೋಗ್ ಫ್ಲೈಟ್ ಕೆ ಜರಿಯೇ ಬಸಸ್ ಕೆ ಜರಿಯೇ ಔರ್ ಟ್ರೇನ್ ಕೆ ಜರಿಯೇ ಹಮ್ ಲೋಗ್ ಉನ್ಕಾ ನೇಟಿವ್ ಪ್ಲೇಸ್ ಪಹುಂಚಾಯೇ ತೋ ಆಜ್ ಕೆ ಡೇಟ್ ಪೇ ಮೇ ಯೇ ಬತಾನಾ ಚಾಹೂಂಗಾ ಕಿ ನಿಮಾನ್ ಸೇ ಸೇ ಹಾಸ್ಪಿಟಲ್ ಹಮಾರೇ ಸಾಥ್ ಜುಡೇ ಹುಯೇ ಹೈ
कि लोगों को हेल्थ सर्विस प्रोवाइड करने के लिए बेंगलोर में हमारे साथ वो लोग सारे मिलके काम कर रहे हैं। और मैं आपको और एक छोटा सा चीज बताऊं कि आप लोग जो पौरकर्मी हो, देखिए मैं आपको बताऊं यहाँ पे जितने सारे लोग हैं ये पौरकर्मी कल एक दिन के लिए भी ना आए अपने घर के पास कचरा साफ करने के लिए तो हम लोग रह नहीं पाएंगे।